Your journey, sir? Quite good. Haan, sir, by the way, ivattu moor meeting ide. Bandu at 11 AM ge Mr. Sharma jote. Lunch asali Mr. Sidhu jote. Okay. And at 3 we have with Mr. Vishwas, sir. Okay, fine. Call करता है। It's okay. Sir, मत तुम्हें call मत कर रहे हैं। How the वाह, जब समय। इल्ले लाडो flower shop में। गाड़ी है। Okay sir. ಕಾಸ್ಟ್ಲಿ ಆಗಿರೋ ಹೂ ಯಾವ್ದಿದೆ ಹೇಳಿ. ಇಲ್ಲ ಕಾಸ್ಟ್ಲಿನೇ ಸರ್. ಸರ್ ನಮಸ್ತೆ ಸರ್, ಇದು ಬಂದ್ಬಿಟ್ಟು ಐಡ್ರೆಂಜಿಯಾ ಅಂತ. ನೆಕ್ಸ್ಟು ಇದು ಓರಿಯಂಟಲ್ ಇವಿ. ಇದನ್ನ ನೋಡಿ, ಇದು ಆರ್ಕಿಡ್ ಹೂ ಅಂತ. ಆದರೆ ಇದು ಸ್ವಲ್ಪ ಕಾಸ್ಟ್ಲಿ ಸರ್. ಪರವಾಗಿಲ್ಲ, ಅದನ್ನ ಪ್ಯಾಕ್ ಮಾಡಿ. ಶಿವ ಅಣ್ಣ, ಇದು ಸ್ವಲ್ಪ ಪ್ಯಾಕ್ ಮಾಡು. ಸರಿ ಅಣ್ಣ, ಮಾಡ್ತೀನಿ. ನಿಮ್ಮ ಹತ್ರ ಕೊರಿಯರ್ ಸರ್ವಿಸ್? ಕೊರಿಯರ್ ಸರ್ವಿಸ್ ಇದೆ ಸರ್. ಸರಿ, ಅಡ್ರೆಸ್ ಕೊಡ್ತೀನಿ, ರೀಚ್ ಆಗುತ್ತಾ ನೋಡಿ. ಕೊರಿಯರ್ ಮಾಡ್ಬೋದು. ಓಕೆ, ಸ್ವಲ್ಪ ಚಾರ್ಜ್ ಆಗುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ನೋಡಿ, ಇವತ್ತು ನಮ್ಮ ತಾಯಿ ಹುಟ್ಟಿದ ಹಬ್ಬ. ಸೊ ಪ್ರತಿ ಸಲ ನಮ್ಮ ತಾಯಿ ಹುಟ್ಟಿದ ಬಗ್ಗೆ ಹೂ ಕಳಿಸ್ತೀವಿ. ಓಕೆ, ಈ ಸಲ ಕೂಡ ಕಳಿಸ್ಬೋದು. ಸರಿ, ನೀವು ಕನ್ಫರ್ಮ್ ಆಗಿ ಇವತ್ತು ಹೋಗುತ್ತೆ ಅಂತ ಚೆಕ್ ಮಾಡಿ. ಡೆಫಿನೆಟ್ಲಿ ಹೋಗುತ್ತೆ ಸರ್. ಹಾಂ ಸರ್, ನೆಕ್ಸ್ಟ್ 15 ಮಿನಿಟ್ಸ್ಗೆ ಮಿಸ್ಟರ್ ಶರ್ಮಾ ಜೊತೆ ಮೀಟಿಂಗ್ ಇದೆ. ಕೆಲಸ ಮಾಡಿ, ಮಾತ್ರ ಒಂದು ಹುಡುಗ ಇದ್ದರೆ. ಓಕೆ, ಕಾರ್ ಬುಕ್ ನಮ್ಮ ತಾಯಿ. ಅಂಕಲ್ ಅಂಕಲ್, 10 ರೂಪಾಯಿ ಕೊಡ್ತೀರಾ ಪ್ಲೀಸ್? 10 ರೂಪಾಯಿನಾ? 10 ರೂಪಾಯಿ ಯಾಕೆ? ಇವತ್ತು ನನ್ನ ತಾಯಿ ಹುಡ್ತಪ್ಪ, ನಾನು ಅವರಿಗೆ ಹೂ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಆದ್ರೆ ನನ್ನ ಅಲ್ಲಿ ಹೂ ಕೊಡೋಕೆ ದುಡ್ಡೇ ಇಲ್ಲ ಅಂಕಲ್, ಅದಕ್ಕೆ 10 ರೂಪಾಯಿ ಕೊಡ್ತೀರಾ ಪ್ಲೀಸ್? 10 ರೂಪಾಯಿ ಬೇಡ, 100 ರೂಪಾಯಿ ಕೊಡ್ತೀನಿ. ಬೇಡ ಅಂಕಲ್, ಸೋ ಸ್ವೀಟ್. ಮಾತು ಕೊಟ್ಟಿದ್ದಲ್ವಾ, ನಿನ್ನ ಹುಟ್ಟಿದಬ್ಬಕ್ಕೆ ನಿನ್ನ ಇಷ್ಟೇ ಇರೋ ಕೆಂಪು ಬಣ್ಣ ಹೂ ತಂದು ಕೊಡ್ತೀನಂತ. ನೋಡಿಲ್ಲಿ ಏನಿದೆ ಹೂ ತಗೊಂಡು ಒಂದ್ಸಲ ತಪ್ಕೋ ಬಾಮ್ಮ ಬಾಮ್ಮ. ಹೂ ಬಂದು ತಿಂತಾಗ ನೀ ಕರಿ ತೋಳೆ
ಸಮಾಧಾನ ಮಾಡ್ಕೋ. ಅಮ್ಮನ ಪ್ರೀತಿ ಎಂಥದ್ದು ಅಂತ ನಂಗೆ ಅರಿವಾಗುತ್ತೆ. ನೋಡು, ನಿಮ್ಮಮ್ಮ ಅಂದ್ರೆ ನಿಂಗೆ ತುಂಬ ಇಷ್ಟ ಅಲ್ವಾ? ಆ ಭಗವಂತನು ಕೂಡ ನಿಮ್ಮಮ್ಮ ಅಂದ್ರೆ ಅಷ್ಟೇ ಇಷ್ಟ. ನಿಮ್ಮಮ್ಮನ್ನ ಅವನು ಕರ್ಕೊಂಡು ಹೋಗಿದ್ದಾನೆ. ಕೊರಿಯರ್ ಮಾಡಿದ್ರಾ? ಇಲ್ಲ ಸರ್, ಒಂದು 5 ನಿಮಿಷ ಆಗುತ್ತೆ ಬರೋದಕ್ಕೆ. ನಿಂಗೆ ಎಷ್ಟೊಂದು ಕೆಲಸ ಇರುತ್ತಲ್ವಾ, ನೀನು ಎಷ್ಟೊಂದು ಬಿಜಿ, ಯಾವಾಗ ನೋಡಿದ್ರು ಫಾರಿನ್ನು ಅಲ್ಲಿ ಇಲ್ಲಿ ಅಂತ ಓಡಾಡ್ತಿರ್ತೀಯ. ಯಾವಾಗಲೂ ಕಳಿಸೋ ಹಾಗೆ ಕಳಿಸಿದ್ರೆ ಆಗಿರೋದು. ಇಲ್ಲಮ್ಮ ಇಲ್ಲ, ಈಗಾಗಲೇ ತುಂಬ ತಪ್ಪು ಮಾಡ್ಬಿಟ್ಟಿದ್ದೀನಿ. ತಾಯಿ ಹುಟ್ಟಿದ ಬಗ್ಗೆ ಹೂಗುಚ್ಚ ಹೇಗೆ ಕಳಿಸ್ಬೇಕು ಅಂತ ಇವತ್ತಿನ ಪುಟ್ಟ ಮಗು ಅಂತ ಕಲ್ತಮ್ಮ. 9 ತಿಂಗಳು ಹೆತ್ತು ಹೊತ್ತು ಸಾಕಿದ ನಿಂಗೆ ವರ್ಷಕ್ಕೊಂದು 9 ನಿಮಿಷ ಸಹ ನಾ ಕೊಡ್ಲಿಲ್ಲಲ್ಲ. ತಪ್ಪು ಮಾಡ್ಬಿಟ್ಟೆ, ತುಂಬ ತಪ್ಪು ಮಾಡ್ಬಿಟ್ಟೆ. ನಾ ನಿಮ್ಮನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ನೋಡು ಎಷ್ಟೊಂದು ಜನ ಇದ್ದಾರೆ. ನಾನು ಇವ್ರ ಮಧ್ಯಾಹ್ನ ನನ್ನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರನ್ನ ಕಂಡ್ಕೊಂಡಿದ್ದೀನಿ. ನಾನು ಇಲ್ಲಿ ತುಂಬ ಖುಷಿಯಾಗಿದ್ದೀನಿ. ನೀ ಬೇಜಾರು ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ಇಲ್ಲ ಅಮ್ಮ, ಇನ್ಮೇಲೆ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಮ್ಮ. ಈಗಾಗಲೇ ತುಂಬ ನೊಂದ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ ಅಮ್ಮ, ಬಂದ್ಬಿಡಿ ಅಮ್ಮ, ಇನ್ಮೇಲೆ ಜೊತೆಗೆ ಇರೋಣಮ್ಮ. ದಯವಿಟ್ಟು ಆಗಲ್ಲ ಅಂತ ಹೇಳಿಬಿಡಿ, ಬನ್ನಿ ಅಮ್ಮ, ಹೋಗೋಣ. ನಡಿಯಪ್ಪ.